Hi children, welcome back to our Kannada class. Today I am going to teach a new lesson for you. Lesson number 3, Bharat Ratna Sir M. Vishveshwaraya. Makkale, ee dina taragathiyalli naavu gadya 3 Bharat Ratna Sir M. Vishveshwaraya emba paathavanna tilidukollona. Paathakke munchitavagi mind map nodona. ಮೈಂಡ್ ಮ್ಯಾಪ್ ಅಂದರೆ ಈ ಪಾಠದಲ್ಲಿ ಬರುವಂತಹ ಸನ್ನಿವೇಶಗಳು ಆಗಿರುತ್ತವೆ ಈಗ ಮೈಂಡ್ ಮ್ಯಾಪ್ ಬೋರ್ಡ್ ಮೇಲೆ ಬರೆದಿದ್ದೀನಿ ಗಮನಿಸಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಈ ಪಾಠದಲ್ಲಿ ನಾವು ಇವರ ಬಾಲ್ಯ ಜೀವನವನ್ನು ನೋಡಬಹುದು ಏನು ನೋಡಬಹುದು ಬಾಲ್ಯ ಜೀವನ ಚೈಲ್ಡ್ಹುಡ್ ಲೈಫ್ ಅಂತ ಕರೀತೀವಲ್ವಾ ಅದನ್ನ ನೋಡಬಹುದು ಅದೇ ರೀತಿ ಇವರ ವಿದ್ಯಾಭ್ಯಾಸವನ್ನು ನೋಡಬಹುದು ಎಜುಕೇಶನ್ ಯಾವ ಯಾವ ಎಜುಕೇಶನ್ ಪಡೆದುಕೊಂಡಿದ್ದಾರೆ ಅಂತ ನೋಡಬಹುದು ಅದೇ ರೀತಿ ಇವರು ಮಾಡಿದಂತಹ ಸಾಧನೆಗಳು ಅಚೀವ್ಮೆಂಟ್ಸ್ ಅಂತ ಕರೀತೀವಲ್ವಾ ಅದು ಸಹ ನಾವು ಈ ಪಾಠದಲ್ಲಿ ತಿಳಿದುಕೊಬಹುದು ಅದೇ ರೀತಿ ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ಅವಾರ್ಡ್ಸ್ ಅನ್ನು ಈ ಪಾಠದಲ್ಲಿ ನೋಡಬಹುದು ಇದು ಮೈಂಡ್ ಮ್ಯಾಪ್ ಆಗಿದೆ ಮಕ್ಕಳೇ ಮಕ್ಕಳೇ ಈಗಾಗಲೇ ನಾವು ಮೈಂಡ್ ಮ್ಯಾಪ್ ಮತ್ತು ಪದಗಳ ಅರ್ಥವನ್ನು ತಿಳಿದುಕೊಂಡಿದ್ದೀವಿ ಈಗ ಗದ್ಯದ ಕಡೆ ಹೋಗೋಣ ನೋಡಿ ಮಕ್ಕಳೇ ಚಿತ್ರದಲ್ಲಿ ಕಾಣಿಸುವವರೇ ನಮ್ಮ ಭಾರತ ದೇಶದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರು ನಾವು ಈ ದಿನ ತರಗತಿಯಲ್ಲಿ ಇವರ ಬಾಲ್ಯ ಜೀವನ ಮತ್ತು ಇವರ ಸಾಧನೆಗಳು ವಿದ್ಯಾಭ್ಯಾಸ ಪ್ರಶಸ್ತಿಗಳು ಇದನ್ನು ತಿಳಿದುಕೊಳ್ಳುತ್ತೀವಿ ಈಗ ಗದ್ಯವನ್ನು ಓದ್ತೀನಿ ಗಮನಿಸಿ ಗದ್ಯ 3 ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಮುದ್ದೇನಹಳ್ಳಿ ಎಂಬ ಊರಿನಲ್ಲಿ ವಿಶು ಎಂಬ ಹುಡುಗನಿದ್ದನು ಆ ಊರಿನಲ್ಲಿ ಶಾಲೆ ಇರಲಿಲ್ಲ ಆದುದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಂದೆ ಶ್ರೀನಿವಾಸ ಶಾಸ್ತ್ರಿಗಳು ಚಿಕ್ಕಬಳ್ಳಾಪುರಕ್ಕೆ ತಮ್ಮ ನಿವಾಸ ಬದಲಾಯಿಸಿದರು ವಿಶು ಮಾಧ್ಯಮಿಕ ಶಾಲೆ ಸೇರಿದನು ಅವನಿಗೆ ಗುರುಗಳ ಬಗ್ಗೆ ಅಪಾರ ಭಕ್ತಿ ಪೂಜ್ಯ ಭಾವನೆ ಮಾಧ್ಯಮಿಕ ಶಾಲೆಯಲ್ಲಿ ಓದು ಮುಗಿಸಿ ಅಲ್ಲಿಯೇ ಲೋಯರ್ ಸೆಕೆಂಡರಿ ಪರೀಕ್ಷೆ ಹಾಗೂ ಪ್ರೌಢಶಾಲೆಯ ವ್ಯಾಸಂಗವನ್ನು ಮುಗಿಸಿದನು ಈ ಸಂದರ್ಭದಲ್ಲಿಯೇ ಯಾತ್ರೆಗೆ ಹೋಗಿದ್ದ ಆತನ ತಂದೆ ಅಕಾಲಿಕ ಮರಣ ಹೊಂದಿದರು ನೌ ಐ ಆಮ್ ಎಕ್ಸ್ಪ್ಲೇನ್ ಇನ್ ಇಂಗ್ಲಿಷ್ ಇನ್ ದ ಟೌನ್ ಆಫ್ ಮುದ್ದೇನಹಳ್ಳಿ ದೇರ್ ವಾಸ್ ಎ ಬಾಯ್ ನೇಮ್ಡ್ ವಿಶು ದೇರ್ ವಾಸ್ ನೋ ಸ್ಕೂಲ್ ಇನ್ ದ ಟೌನ್ ಸೊ ಫಾದರ್ ಶ್ರೀನಿವಾಸ್ ಶಾಸ್ತ್ರಿ ರೀಲೊಕೇಟೆಡ್ ಟು ಚಿಕ್ಕಬಳ್ಳಾಪುರ ಫಾರ್ ದ ಸ್ಟಡೀಸ್ ಆಫ್ ಈಸ್ ಚಿಲ್ಡ್ರನ್ ವಿಶು ಅಟೆಂಡೆಡ್ ಸೆಕೆಂಡರಿ ಸ್ಕೂಲ್ ಹಿ ಹ್ಯಾಡ್ ಗ್ರೇಟ್ ಡಿವೋಷನ್ ಆ್ಯಂಡ್ ರೆವರೆನ್ಸ್ ಫಾರ್ ದ ಗುರು ಆಫ್ಟರ್ ಕಂಪ್ಲೀಟಿಂಗ್ ಸೆಕೆಂಡರಿ ಸ್ಕೂಲ್ ಹಿ ಕಂಪ್ಲೀಟೆಡ್ ಹೀಸ್ ಲೋಯರ್ ಸೆಕೆಂಡರಿ ಎಕ್ಸಾಮಿನೇಷನ್ ಆ್ಯಂಡ್ ಹೈಸ್ಕೂಲ್ ಇಟ್ ವಾಸ್ ಆನ್ ದ ಒಕೇಶನ್ ದಟ್ ಹೀಸ್ ಫಾದರ್ ಹೂ ವಾಸ್ ಆನ್ ಟ್ರಿಪ್ ಡೈಡ್ ಆಲ್ ಆಫ್ ಎ ಸಡನ್ ಮಕ್ಕಳೇ ಈಗಾಗಲೇ ನಾನು ಓದಿದಂತಹ ಭಾಗದ ಅರ್ಥವನ್ನು ತಿಳಿಸ್ಕೊಡ್ತೀನಿ ಈಗಾಗಲೇ ನಾನು ಮೈಂಡ್ ಮ್ಯಾಪ್ನಲ್ಲಿ ಹೇಳಿದ್ದೀನಿ ಇವರ ಬಾಲ್ಯ ಜೀವನ ಬಾಲ್ಯ ಜೀವನವನ್ನು ಸಹ ನೋಡಬಹುದು ನಾವು ಈ ಒಂದು ಪಾಠದಲ್ಲಿ ಯಾವ ಪಾಠದಲ್ಲಿ ಗದ್ಯ 3 ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಪಾಠದಲ್ಲಿ ನಾವು ಬಾಲ್ಯ ಜೀವನ ಇವರ ಬಾಲ್ಯ ಜೀವನವನ್ನು ನೋಡಬಹುದು ಏನು ಇವರ ಬಾಲ್ಯ ಜೀವನ ಅಂದರೆ ಮುದ್ದೇನಹಳ್ಳಿ ಎಂಬ ಗ್ರಾಮದಲ್ಲಿ ಗ್ರಾಮ ಅಂದರೆ ಊರು ವಿಲೇಜ್ ಅಂತ ಕರಿತೀವಿ ಮುದ್ದೇನಹಳ್ಳಿ ಎಂಬ ಊರಿನಲ್ಲಿ ವಿಶು ಎಂಬ ಹುಡುಗನಿದ್ದನು ವಿಶು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ಬಾಲ್ಯ ಜೀವನದಲ್ಲಿ ವಿಶು ಎಂದು ಕರೆಯುತ್ತಿದ್ದರು ಈ ಮುದ್ದೇನಹಳ್ಳಿಯಲ್ಲಿ ಈ ಮುದ್ದೇನಹಳ್ಳಿಯಲ್ಲಿ ಯಾವುದೇ ಶಾಲೆ ಇರಲಿಲ್ಲ ಹಾಗಾಗಿ ವಿಶು ತಂದೆ ಶ್ರೀನಿವಾಸ ಶಾಸ್ತ್ರಿಗಳು ವಿಶುವರ ತಂದೆ ಹೆಸರೇನು ಅಂತ ಕೇಳಬಹುದು ನಿಮಗೆ ಒಂದು ಮಾರ್ಕ್ಸ್ಗೆ ವಿಶುವರ ತಂದೆ ಹೆಸರು ಶ್ರೀನಿವಾಸ ಶಾಸ್ತ್ರಿಗಳು ಇವರು ತಮ್ಮ ನಿವಾಸವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತೊಂದರೆ ಆಗ್ತದೆ ಅಂಥೇಳಿ ಯಾಕಂದರೆ ಆ ಊರಿನಲ್ಲಿ ಯಾವುದೇ ಶಾಲೆ ಇರೋದಿಲ್ಲ ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ ಅಂಥೇಳಿ
ತಮ್ಮ ನಿವಾಸ ಮನೆಯನ್ನು ಹೌಸ್ ಅಂತ ಕರೀತೇವಲ್ವಾ ಅದನ್ನ ಚಿಕ್ಕಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರ ಅಂತ ಒಂದು ಇದೆ ನಮ್ಮ ಬೆಂಗಳೂರು ಡಿಸ್ಟ್ರಿಕ್ಟ್ ನಲ್ಲಿ ಆ ಚಿಕ್ಕಬಳ್ಳಾಪುರ ಎಂಬ ಊರಿಗೆ ತಮ್ಮ ನಿವಾಸವನ್ನು ಬದಲಾಯಿಸಿಕೊಂಡರು ವಿಶು ಚಿಕ್ಕಬಳ್ಳಾಪುರ ಊರಿನಲ್ಲಿ ಮಾಧ್ಯಮಿಕ ಶಾಲೆಯನ್ನು ಸೇರಿದ ಅಂದ್ರೆ 1 ಟು 7 ನ ಮಾಧ್ಯಮಿಕ ಶಾಲೆ ಅಂತ ಕರೀತೀವಿ ಈ ಶಾಲೆಯಲ್ಲಿ ಸೇರ್ಕೊಂಡತಾನೆ ಈ ವಿಶುಗೆ ಗುರುಗಳ ಬಗ್ಗೆ ಅಪಾರ ಭಕ್ತಿ ಪೂಜ್ಯ ಭಾವನೆಯನ್ನು ಹೊಂದಿರುತ್ತಾನೆ ಮುಂದಿನ ದಿನಗಳಲ್ಲಿ ಅವನು ಇದೇ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪರೀಕ್ಷೆಯನ್ನು ಬರೆದು ಉತ್ತೀರ್ಣನಾಗ್ತಾನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅಲ್ಲೇ ಉಳಿದು ಪ್ರೌಢ ಶಾಲೆ ವ್ಯಾಸಂಗವನ್ನು ಮುಗಿಸಿರುತ್ತಾನೆ ಹೀಗಾಗಿ ಒತ್ತಾ ಇದ್ದಾಗ ಒಂದು ದಿನ ಶ್ರೀನಿವಾಸ ಶಾಸ್ತ್ರಿಗಳು ಯಾತ್ರೆಗೆ ಹೋಗ್ತಾರೆ ಅಂದ್ರೆ ಪ್ರವಾಸಕ್ಕೆ ಹೋಗ್ತಾರೆ ಅಲ್ಲಿ ಅಕಾಲಿಕವಾಗಿ ಮರಣವನ್ನು ಹೊಂದತಾರೆ ಸೋ ಆಕ್ಸಿಡೆಂಟ್ ಆಗಿ ಏನೋ ಅಕಾಲಿಕ ಮರಣ ಅಂತ ಹೇಳ್ತೀವಿ ಅವರಿಗೆ ಇನ್ನ ಆಯಸ್ ಇರುತ್ತೆ ಹಾಗಾಗಿ ಅಕಾಲಿಕವಾಗಿ ಮರಣವನ್ನು ಹೊಂದತಾರೆ ಇದು ಈ ಭಾಗದ ಅರ್ಥ ಮಕ್ಕಳೇ The full responsibility of the house falls on him. There was mother, sister, and brothers in the house. Vishu is courageous. Interest in the learning was not. The next matriculation class, he had to go to Bangalore. He decided to handle both the house and the studies. His brother-in-law was H. Ramayya. They are also a poor family, yet he encouraged them to stay home and study. Vishu continued his education by sending his mother some money from home tuition. Vishu had no money to fill the high school final year matric exam. 55 kilometers from Bangalore, he walked to Chikkaballapura till his home. Mother Venkatalakshmamma took care of the son who had come home. Knowing that his son had come for the exam fee, she hid the containers at home and over to businessman. By the time he arrived the school, it was time the clerk refused to take the exam fee. He made a fact check in his boss and made a test fee from his recommendation. In that year, he passed the highest score in the whole Mysore. He was educated at Central College, Bangalore. Even the midst of money troubles, he ran high. The scholarship was also awarded. Next, practice of engineering at the Vidyalaya, Pune. He was the first to pass from entire Mumbai region. Vishu became an engineer. Vishuvina tande Srinivas Shastrigalu pravasa hodaga akalika maranavannu hontare. Mundina dinagalalli ivara balya jeevanadalli Vishuvina balya jeevanadalli purna jawabdari maneya purna jawabdari Vishuvina mele irutte. Ivara maneyalli ತಾಯಿ ತಂಗಿ ತಮ್ಮಂದಿರು ಸಹ ಇರ್ತಾರೆ ಇವರು ವಿಶು ಧೈರ್ಯಶಾಲಿ ಯಾವುದೇ ಒಂದು ಸಮಸ್ಯೆ ಬಂದ್ರೂ ಸಹ ಎದುರಿಸ್ತಾರೆ ಹಾಗಾಗಿ ಇವರು ಧೈರ್ಯಶಾಲಿ ಇವರು ಮನೆ ಕಡೆನೂ ನೋಡ್ಕೊಬೇಕು ಅಂತ ಹೇಳಿ ಇಲ್ಲಿ ಎಜುಕೇಶನ್ ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಅನ್ಕೊಂಡಿದ್ದಾರೆ ಇವರು ಮುಂದಿನ ದಿನಗಳಲ್ಲಿ ಮೆಟ್ರಿಕ್ಯುಲೇಷನ್ ತರಗತಿಗೆ ಹೋಗಬೇಕು ಹೋಗಬೇಕಾದ್ರೆ ಇದು ಬೆಂಗಳೂರಿನಲ್ಲಿ ಇರ್ತದೆ ಕಾಲೇಜು
ಹಾಗಾಗಿ ಬೆಂಗಳೂರಿನಲ್ಲಿ ಇವರ ಸೋದರ ಮಾಮ ಬ್ರದರ್ ಇನ್ ಲಾ ಅಂತ ಕರೀತೀವಲ್ವ ಇವರು ಎಚ್ ರಾಮಯ್ಯನವರು ಇವರದು ಸಹ ಬಡ ಕುಟುಂಬ ಆಗಿರುತ್ತೆ ಪೂರ್ ಫ್ಯಾಮಿಲಿ ಆಗಿರುತ್ತೆ ಆದರೂ ಸಹ ಎಚ್ ರಾಮಯ್ಯನವರು ವಿಶುವಿಗೆ ತಮ್ಮ ಮನೆಯಲ್ಲಿ ಹಿಟ್ಟು ಪ್ರೋತ್ಸಾಹ ನೀಡುತ್ತಾರೆ ಏನಕ್ಕೆ ಅವನ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹವನ್ನು ನೀಡುತ್ತಾರೆ ಅವನು ಎಚ್ ರಾಮಯ್ಯನವರ ಮನೆಯಲ್ಲಿ ಇದ್ದು ಮನೆ ಪಾಠ ಹೇಳಿಕೊಡ್ತಾ ಇರ್ತಾನೆ ಮನೆ ಪಾಠ ಹೇಳಿಕೊಂಡು ಬಂದಂತಹ ಹಣದಲ್ಲಿ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಸ್ವಲ್ಪ ಹಣ ತನ್ನ ತಾಯಿಗೆ ಕಳಿಸುತ್ತಿದ್ದ ಹೀಗೆ ಅವನು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇರ್ತಾನೆ ಮುಂದಿನ ದಿನಗಳಲ್ಲಿ ವಿಶು ತನ್ನ ವಿದ್ಯಾಭ್ಯಾಸವನ್ನು ಅಂದರೆ ಅಂತಿಮ ವರ್ಷದ ಮೆಟ್ರಿಕ್ಯುಲೇಷನ್ ಪರೀಕ್ಷಾ ಶುಲ್ಕವನ್ನು ಕಟ್ಟಬೇಕಾಗ್ತದೆ ಆಗ ಅವನ ಬಳಿ ಹಣ ಇರೋದಿಲ್ಲ ಮುಂದೆ ವಿಶು ಆಲೋಚನೆ ಮಾಡ್ತಾನೆ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಮಾಡಬೇಕಾದ್ರೆ ನನ್ನ ತಾಯಿಯ ಬಳಿ ಹೋಗಿ ನಾನು ಹಣವನ್ನು ತಗೊಂಡು ಬರಬೇಕು ಅಂಥೇಳಿ ಅಂದ್ಕೊತಾನೆ ಆಗ ಮರುದಿನವೇ ಅವನು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ 55 ಕಿಲೋಮೀಟ್ರ್ ಆಗ್ತದೆ ಈ 55 ಕಿಲೋಮೀಟ್ರು ಸಹ ಇವನು ನಡೆದುಕೊಂಡೇ ಹೋಗ್ತಾನೆ ಏನು ಆಗ ಬಸ್ಸುಗಳಿರಲಿಲ್ಲ ಏನೂ ಇರಲಿಲ್ಲ ಅವನು ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ನಡೆದುಕೊಂಡು ಹೋಗ್ತಾನೆ ಆಗ ತನ್ನ ತಾಯಿ ಮಗನ ಆರೈಕೆಯನ್ನು ಮಾಡ್ತಾಳೆ ಊಟವನ್ನು ಕೊಡ್ತಾಳೆ ನೀರನ್ನು ಕೊಡ್ತಾಳೆ ಅಂತ ತಿಳ್ಕೊಬೋದು ಆರೈಕೆ ಅಂದರೆ ಆಗ ತನ್ನ ತಾಯಿಗೆ ಅರ್ಥ ಆಗ್ತದೆ ನನ್ನ ಮಗ ಹಣಕ್ಕಾಗಿ ಬಂದಿರುವನೆಂದು ಅಂಥೇಳಿ ಅರ್ಥ ಆಗುತ್ತೆ ಆಗ ತನ್ನ ತಾಯಿ ಅವರ ಮನೆಯಲ್ಲಿದ್ದಂತಹ ಪಾತ್ರೆಗಳನ್ನು ಒಬ್ಬ ವ್ಯಾಪಾರಿಯನ ಬಳಿ ಅಡಬಿಟ್ಟು ಅಂದರೆ ಒಮ್ಮೆ ಕೃಷ್ಣಗಿರಿ ರಾಘವೇಂದ್ರ ರಾಯರು ಚಿಕ್ಕಪೇಟೆಯಲ್ಲಿ ನಡೆದು ಬರುತ್ತಿದ್ದರು ಹಠಾತ್ತನೆ ಕುದುರೆಯ ಸಾರಾಟೊಂದು ಇವರ ಬಳಿ ನಿಂತಿತ್ತು ವಿದೇಶಿ ಉಡುಪು ಮೈಸೂರು ಪೇಟ ಧರಿಸಿದ್ದ ತೆಳ್ಳನೆಯ ಹೊಳಪು ಕಣ್ಣಿನ ಮಹಾನುಭಾವ ಸಾರೋಟಿನಿಂದ ಹಿಡಿದು ನಮ್ರತೆಯಿಂದ ಕೈ ಜೋಡಿಸಿ ನಮಸ್ಕರಿಸಿ ಮೇಷ್ಟ್ರೇ ನನ್ನ ನೆನಪಿದೆಯೇ ನಾನು ಚಿಕ್ಕಬಳ್ಳಾಪುರದ ಶಾಲೆಯಲ್ಲಿ ಓದುತ್ತಿದ್ದ ನಿಮ್ಮ ಶಿಷ್ಯ ವಿಶು ಎಂದರು ಆಗ ರಾಘವೇಂದ್ರ ರಾಯರಿಗೆ ಆದ ಆನಂದ ಹೇಳತೀರದು ಮಕ್ಕಳೇ ಇಂತಹ ವಿನಯಶೀಲ ಯಾರೆಂದು ಗೊತ್ತಾಗಲಿಲ್ಲವೇ ಅವರೇ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಸರ್ ಎಂ ವಿಶ್ವೇಶ್ವರಯ್ಯನವರು ದೀಪದ ಬತ್ತಿ ತಾನು ಹುರಿದು ಜಗತ್ತಿಗೆ ಬೆಳಕು ಕೊಡುವಂತೆ ಗಂಧ ತಾನು ಸವೆದು ಸುತ್ತಲೂ ಸುಗಂಧ ಪಸರಿಸುವಂತೆ ಮುದ್ದೇನಹಳ್ಳಿಯ ಮುಗ್ಧ ಬಾಲಕ ವಿಶ್ವೇಶ್ವರಯ್ಯ ಬೆಳೆದು ಭವಿಷ್ಯತ್ತಿನಲ್ಲಿ ಅನ್ಯರು 3 ಜನ್ಮಗಳಲ್ಲಿ ಸಾಧಿಸಲಾಗದನ್ನು ಒಂದೇ ಜನ್ಮದಲ್ಲಿ ಮಾಡಿ ತೋರಿಸಿದರು ದುಡಿ ಇಲ್ಲವೇ ಮಡಿ ಮತ್ತು ಕೈಗಾರಿಕರಣ ಇಲ್ಲವೇ ವಿನಾಶ ಎಂಬ ಕರ್ಮತಂತ್ರಗಳನ್ನು ಜಗತ್ತಿಗೆ ಹೇಳಿಕೊಟ್ಟರು ವೈಯಕ್ತಿಕ ಬುದ್ಧಿವಂತಿಕೆ ಸತತ ಪರಿಶ್ರಮ ಶಿಸ್ತು ಕಾರ್ಯಕ್ಷಮತೆಗಳಿಂದ ಹೆಸರಾದ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದ ದಿವಾನರಾದರು ಕನ್ನಂಬಾಡಿ ಕಟ್ಟೆ KRS ಭದ್ರಾವತಿಯ ಕಬ್ಬಿಣ ಕಾರ್ಖಾನೆ ಮೈಸೂರು ಕಾಗದ ಕಾರ್ಖಾನೆ ಜೋಗ ಜಲವಿದ್ಯುತ್ಗಳ ನಿರ್ಮಾತೃಗಳಿವರು ಇವರ ದೂರದರ್ಶಿತ್ವದ ಫಲವಾಗಿ ಮೈಸೂರು ಬ್ಯಾಂಕ್ ನಿಯಮಿತ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಂಬ ಹೆಸರಿನಿಂದ ಬೃಹತ್ ಬ್ಯಾಂಕಿಂಗ್ ಉದ್ಯಮ ಸ್ಥಾಪನೆಯಾಯಿತು ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಸಾಹಿತ್ಯ ಪರಿಷತ್ತುಗಳ ಸ್ಥಾಪನೆ ಸಾರ್ವಜನಿಕ ಪುಸ್ತಕ ಭಂಡಾರ ತೆರೆಯಲು ಪ್ರೋತ್ಸಾಹ ಹೋಟೆಲ್ ಉದ್ಯಮಕ್ಕೆ ಸಹಾಯ ರೈಲ್ವೆ ಯೋಜನೆ ಭಟ್ಕಳ ಬಂದರು ಯೋಜನೆ ವಿಮಾನ ಕಾರ್ಖಾನೆ ಯೋಜನೆ ಗಂಗಾ ಯೋಜನೆ ತುಂಗಭದ್ರಾ ಅಣೆಕಟ್ಟು ಯೋಜನೆ ಒಂದೇ ಎರಡೇ ಇವರ ಸಾಧನೆಗಳಿಗೆ ಲೆಕ್ಕವಿಲ್ಲ
ಈಗಾಗಲೇ ಸರ್ ಎಂ ವಿಶ್ವೇಶ್ವರಯ್ಯರವರು ಇಂಜಿನಿಯರ್ ಆಗಿರ್ತಾರೆ. ಒಂದು ದಿನ ಇವರು ಬೆಂಗಳೂರಿನಲ್ಲಿ ಹೋಗ್ತಾ ಇರ್ತಾರೆ. ಒಮ್ಮೆ ಕೃಷ್ಣಗಿರಿ ರಾಘವೇಂದ್ರ ರಾಯರು ಅಂದರೆ ಒಂದು ದಿನ ಕೃಷ್ಣಗಿರಿ ರಾಘವೇಂದ್ರ ರಾಯರು ಚಿಕ್ಕಪೇಟೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಆಗ ಇವರ ಬಳಿ ಸಾರೋಟೊಂದು ಕುದುರೆಯ ಸಾರೋಟೊಂದು ಅಂದರೆ ಕುದುರೆಯ ಗಾಡಿ ಒಂದು ಬಂದು ನಿಂತ್ಕೊಳ್ಳುತ್ತೆ. ಅದರಿಂದ ವಿದೇಶಿ ಉಡುಪು ಅಂದರೆ ಅದರ್ ಕಂಟ್ರಿ ಡ್ರೆಸ್ ಅಂತ ಹೇಳ್ತೀವಲ್ವ, ಆ ಉಡುಪನ್ನು ಧರಿಸಿ ಆಮೇಲೆ ಮೈಸೂರು ಪೇಟವನ್ನು ಧರಿಸಿ ಆ ಸಾರೋಟಿನಿಂದ ಅಂದರೆ ಕುದುರೆ ಗಾಡಿಯಿಂದ ಹಿಡಿದು ನಮ್ರತೆಯಿಂದ ಅಂದರೆ ಭಕ್ತಿಪೂರ್ವಕವಾಗಿ ಕೈ ಜೋಡಿಸಿ ನಮಸ್ಕರಿಸಿ, ಗುರುಗಳೇ ನನ್ನ ನೆನಪಿದೆ ಅಂಥೇಳಿ ಕೃಷ್ಣಗಿರಿ ರಾಘವೇಂದ್ರ ರಾಯರ ಬಳಿ ನಮಸ್ಕಾರ ಮಾಡಿ ಹೇಳ್ತಾರೆ. ಆಗ ರಾಘವೇಂದ್ರ ರಾಯರು ಯಾರು ನೀನು ಅಂತ ಕೇಳಿದಾಗ ಆಗ ಹೇಳ್ತಾನೆ ವಿಶು, ಗುರುಗಳೇ ನಾನು ಚಿಕ್ಕಬಳ್ಳಾಪುರ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದ ನಿಮ್ಮ ಶಿಷ್ಯ ವಿಶು ಎಂದು ಹೇಳ್ತಾನೆ. ಆಗ ಕೃಷ್ಣಗಿರಿ ರಾಘವೇಂದ್ರ ರಾಯರಿಗೆ ಬಹಳ ಸಂತೋಷವಾಗುತ್ತೆ. ಇಂತಹ ನಮ್ರತೆ ಭಕ್ತಿಪೂರ್ವಕ ಗುರುಗಳ ಪೂಜ್ಯ ಭಾವನೆ ಹೊಂದಿರುವ ವಿನಯಶೀಲ ಯಾರೆಂದು ಗೊತ್ತಾಗಲಿಲ್ಲವೇ? ಅವರೇ ನಮ್ಮ ಕರುನಾಡಿನ ಹೆಮ್ಮೆಯ ಪುತ್ರ ಸರ್ ಎಂ ವಿಶ್ವೇಶ್ವರಯ್ಯನವರು. ನಮ್ಮ ನಾಡಿನ ಹೆಮ್ಮೆಯ ಪುತ್ರ ಸರ್ ಎಂ ವಿಶ್ವೇಶ್ವರಯ್ಯರವರ ಸಿದ್ಧಾಂತಗಳನ್ನು ಈಗ ನೋಡೋಣ. ಏನು ಇವರ ಸಿದ್ಧಾಂತಗಳು ಅಂದರೆ, ಒಂದೇ ನೋಡಿ, ದೀಪದ ಬತ್ತಿ ತಾನು ಹುರಿದು ಜಗತ್ತಿಗೆ ಬೆಳಕು ಕೊಡುವಂತೆ. ನಾವು ದೀಪವನ್ನು ಹಚ್ತೀವಿ, ಆ ದೀಪದ ಬೆಳಕು ಆ ಸುತ್ತಲೂ ಬೆಳಕನ್ನು ನೀಡುವ ರೀತಿ ನಾವು ಈ ಸಮಾಜದಲ್ಲಿ ಓದಿ ಎಲ್ಲರಿಗೆ ಮಾರ್ಗದರ್ಶರಾಗಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಗಂಧ ತಾನು ಸವೆದು ಸುಗಂಧ ಪಸರಿಸುವಂತೆ. ಗಂಧ ತಾನು ಸವೆದುಕೊಂಡು ಅಂದರೆ ಗಂಧ ಅದನ್ನು ಸುಮ್ಮನೆ ಹಂಗೆ ಸವೆದುಕೊಡ್ರೆ ಸಾಕು, ಅಲ್ಲಿರುವಂತಹ ಜನರಿಗೆ ಅದರ ಪರಿಮಳವನ್ನು ಹರಡಿಸುತ್ತೆ. ಹೀಗೆ ನಾವು ಈ ಒಂದು ಸಮಾಜದಲ್ಲಿ ಬದುಕಬೇಕು ಅಂತ ಹೇಳ್ತಾರೆ. ಅದೇ ರೀತಿ ದುಡಿ ಇಲ್ಲವೇ ಮಡಿ, ಅಂದರೆ ದುಡಿಬೇಕು ಇಲ್ಲದೆ ಇದ್ದರೆ ಸಾಯಬೇಕು ಅಂತ ಹೇಳ್ತಾರೆ. ನಾವು ಈ ಒಂದು ಸಮಾಜದಲ್ಲಿ ಇದ್ದಮೇಲೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕಂದರೆ ನಾವು ದುಡಿಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಕೈಗಾರೀಕರಣ ಇಲ್ಲವೇ ವಿನಾಶ, ಅರ್ಥ ಮಾಡ್ಕೊಳ್ಳಿ, ಕೈಗಾರೀಕರಣ ಇಲ್ಲವೇ ವಿನಾಶ. ನಮ್ಮ ಈ ಒಂದು ಸಮಾಜದಲ್ಲಿ ಕೈಗಾರೀಕರಣ ಇಲ್ಲದೆ ನಾವು ಬದುಕೋಕ್ಕೆ ಸಾಧ್ಯವೇ ಇಲ್ಲ, ಎಲ್ಲ ಮಾನವನೇ ಮಾಡಬೇಕು ಅಂದರೆ ಸಾಧ್ಯವೇ ಇಲ್ಲ. ಇದು ಈ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರ ಸಿದ್ಧಾಂತಗಳಾಗಿವೆ. ಮುಂದಿನ ದಿನಗಳಲ್ಲಿ ಇವರ ವೈಯಕ್ತಿಕ ಬುದ್ಧಿವಂತಿಕೆ, ಸತತ ಪರಿಶ್ರಮ ಇವುಗಳೆಲ್ಲ ನೋಡಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾದರು. ಮೈಸೂರಿನಲ್ಲಿ ದಿವಾನರಾದರು. ಈ ದಿವಾನರಾದಂತಹ ಸಂದರ್ಭದಲ್ಲಿ ಇವರು ಮಾಡಿದಂತಹ ಸಾಧನೆಗಳನ್ನು ಗಮನಿಸೋಣ. ಒಂದೇದು ಕನ್ನಂಬಾಡಿ ಕಟ್ಟೆ ಅಂದರೆ KRS ಡ್ಯಾಮ್ ಅಂತ ಕರಿತೀವಲ್ವ, ಇದನ್ನು ನಿರ್ಮಾಣ ಮಾಡಿದ್ರು. ಅದೇ ರೀತಿ ಭದ್ರಾವತಿಯ ಕಬ್ಬಿಣ ಕಾರ್ಖಾನೆಯನ್ನು ನಿರ್ಮಾಣ ಮಾಡಿದ್ರು. ಯಾರೋ ಸರ್ ಎಂ ವಿಶ್ವೇಶ್ವರಯ್ಯನವರು. ಅದೇ ರೀತಿ ಮೈಸೂರು ಕಾಗದ ಕಾರ್ಖಾನೆಯನ್ನು ಸಹ ಇವರು ನಿರ್ಮಾಣ ಮಾಡಿದರು. ಅದೇ ರೀತಿ ಜೋಗ ಜಲವಿದ್ಯುತ್, ಜೋಗ್ ಫಾಲ್ಸಲ್ಲಿ ಜಲವಿದ್ಯುತ್ ಅಂದರೆ ನೀರಿನಿಂದ ವಿದ್ಯುತ್ತನ್ನು ಉತ್ಪಾದಿಸುವ ಘಟಕವನ್ನು ಇವರು ನಿರ್ಮಿಸಿದರು. ಅದೇ ರೀತಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಬ್ಯಾಂಕಿಂಗ್ ಉದ್ಯಮವನ್ನು ಸ್ಥಾಪನೆ ಮಾಡಿದರು. ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು. ಮೈಸೂರು ಯೂನಿವರ್ಸಿಟಿಯನ್ನು ಇವರು ಸ್ಥಾಪನೆಯನ್ನು ಮಾಡಿದರು. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಸಾಹಿತ್ಯ ಪರಿಷತ್ ಸಂಸ್ಥೆಗಳನ್ನು ಇವರು ನಿರ್ಮಿಸಿದರು. ಸಾರ್ವಜನಿಕ ಪುಸ್ತಕ ಭಂಡಾರ, ಲೈಬ್ರರಿಯನ್ನು ಸಹ ಇವರು ನಿರ್ಮಾಣ ಮಾಡಿದರು. ಹೋಟೆಲ್ ಉದ್ಯಮಕ್ಕೆ ಸಹಾಯವನ್ನು ಮಾಡಿದರು. ಹೋಟೆಲ್ ನಡೆಸ್ಕೊಳ್ಳೋದಕ್ಕೆ, ಉದ್ಯಮ ಅಂದರೆ ಹೋಟೆಲ್ ಮಾಡುವುದಕ್ಕೆ
ಹೋಟೆಲ್ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಜನರಿಗೆ ಸಹಾಯವನ್ನು ಮಾಡಿದ್ರು. ಅದೇ ರೀತಿ ರೈಲ್ವೆ ಯೋಜನೆಯನ್ನು ಮಾಡಿದ್ರು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವುದಕ್ಕೆ ರೈಲ್ವೆ ಯೋಜನೆಯನ್ನು ಮಾಡಿದ್ರು. ಭಟ್ಕಾಳ ಬಂದರು ಯೋಜನೆ ಅಂದರೆ ಸಮುದ್ರದಲ್ಲಿ ಬಂದರುಗಳನ್ನು ನಿರ್ಮಿಸಿದರು, ಅದು ಇಲ್ಲಿ ಭಟ್ಕಾಳ ಬಂದರು ಯೋಜನೆಯನ್ನು ನಿರ್ಮಿಸಿದರು. ಅದೇ ರೀತಿ ವಿಮಾನ ಯೋಜನೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗೋದಕ್ಕೆ ವಿಮಾನ ಯೋಜನೆಯನ್ನು ಕಲಿಸ್ಕೊಟ್ರು. ಗಂಗಾ ಯೋಜನೆ ಅಂದರೆ ರೈತರಿಗೆ ನೀರಿಲ್ದಿದ್ದವರಿಗೆ ಬೋರ್ವೆಲ್ ಅನ್ನು ಹಾಕ್ಸ್ಕೊಟ್ರು, ಆಗ ಗಂಗಾ ಕಲ್ಯಾಣ ಯೋಜನೆ ಅಂತ ಕರಿತೀವಿ ಅದನ್ನು. ಅದೇ ರೀತಿ ತುಂಗಭದ್ರಾ ಅಣೆಕಟ್ಟು, ತುಂಗಭದ್ರಾ ಡ್ಯಾಮನ್ನು ಇವರು ನಿರ್ಮಾಣ ಮಾಡಿದರು. ಇದು ಇವರು ಮೈಸೂರಿನಲ್ಲಿ ದಿವಾನರಾದಂತಹ ಸಂದರ್ಭದಲ್ಲಿ ಇವರು ಮಾಡಿದಂತಹ ಸಾಧನೆಗಳಾಗಿದೆ ಮಕ್ಕಳೇ. ಈಗ ಮುಂದಿನ ಭಾಗವನ್ನು ಓದ್ತೀನಿ, ಗಮನಿಸಿ. ಅವರಿಗೆ ಸಂದ ಪ್ರಶಸ್ತಿಗಳು ನೂರಾರು, ಹಲವು ವಿಶ್ವವಿದ್ಯಾಲಯಗಳು ನೀಡಿದ ಗೌರವ ಡಾಕ್ಟರೇಟ್ಗಳು, ಲಂಡನ್ನಲ್ಲಿ ರೋಲ್ ಆಫ್ ಕೌನ್ಸಿಲಿಂಗ್ ಗೌರವ, ಬ್ರಿಟಿಷ್ ಸರ್ಕಾರದಿಂದ ಸರ್ ಪದವಿ, ಬಂಗಾಳದ ರಾಯಲ್ ಏಷ್ಯಟಿಕ್ ಸೊಸೈಟಿಯಿಂದ ದುರ್ಗಾಪ್ರಸಾದ್ ಕೈತಾನ್ ಸುವರ್ಣ ಪದಕ, ಇವೆಲ್ಲಕ್ಕೂ ಕಿರೀಟಪರ್ಯವಾಗಿ ಭಾರತ ಸರ್ಕಾರ ಭಾರತ ರತ್ನ ಗೌರವ ಪ್ರದಾನ ಮಾಡಿತು. ವಿಶ್ವೇಶ್ವರಯ್ಯನವರಿಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬಹು ಆಗಿ ಆಸಕ್ತಿ. ತಮ್ಮ ಹತ್ತಿರದ ಬಂಧುಗಳ ಮಕ್ಕಳಲ್ಲಿ ಯಾರು SSLC ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾಗುವರೋ ಅವರಿಗೆ 100 ರೂಪಾಯಿಗಳು ಬಹುಮಾನ ಕೊಡುವುದನ್ನು ವಾಡಿಕೆ ಮಾಡಿಕೊಂಡಿದ್ದರು. ಒಮ್ಮೆ ಅವರ ಸೋದರ ಮೊಮ್ಮಗ ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿದ್ದನು. ಅವನಿಗೆ ರಾತ್ರಿ 8 ಗಂಟೆಗೆ ಬಂದು ಊಟ ಮಾಡಿಕೊಂಡು ಬಹುಮಾನ ಪಡೆದು ಹೋಗುವಂತೆ ಆಹ್ವಾನಿಸಿದರು. ಆದರೆ ಆ ಹುಡುಗ ಬೆಂಗಳೂರು ಪೇಟೆಯಲ್ಲಿ ಮೋಜಿನಿಂದ ಸುತ್ತುತ್ತ 45 ನಿಮಿಷ ತಡವಾಗಿ ಬಂದನು. ಆ ವೇಳೆಗಾಗಲೇ ವಿಶ್ವೇಶ್ವರಯ್ಯನವರು ತಮ್ಮ ಊಟ ಮುಗಿಸಿದ್ದರು. ಬಾಲಕನಿಗೆ ಊಟ ಮುಗಿಸಿಕೊಂಡು ತನ್ನನ್ನು ಕಾಣುವಂತೆ ತಿಳಿಸಿದರು. ಹುಡುಗ ಊಟ ಮುಗಿಸಿಕೊಂಡು ತಾತನ ಕೋಣೆಗೆ ಬಂದ. ಅವರು ಅವನಿಗೆ ಒಂದು ಲಕೋಟೆ ಕೊಟ್ಟರು. ಲಕೋಟೆಯನ್ನು ಹುಡುಗ ಬಿಚ್ಚಿ ನೋಡುತ್ತಾನೆ, ಅದರಲ್ಲಿ ಕೇವಲ 25 ರೂಪಾಯಿ ಮಾತ್ರ ಇತ್ತು. ಹುಡುಗನಿಗೆ ನಿರಾಶೆಯಾಯಿತು. ವಿಶ್ವೇಶ್ವರಯ್ಯನವರು ಹೇಳಿದರು, ನೀನು 15 ಗಂಟೆ ತಡವಾಗಿ ಬಂದೆ, ಆದ್ದರಿಂದ 15 ಭಾಗ ಹಣ ಕಡಿಮೆಯಾಯಿತು. ಜ್ಞಾಪಕ ಇಟ್ಟುಕೋ, ಕಾಲ ಎಂದರೆ ಹಣ ಎಂದು ಹೇಳಿದರು. ಇದು ಆ ಬಾಲಕನ ಜೀವನದಲ್ಲಿ ಒಂದು ಪಾಠವಾಯಿತು. ಈ ಹೋನ್ ಹಂಡ್ರೆಡ್ಸ್ ಆಫ್ ಅವರ್ಡ್ಸ್ ಆನರ್ಡ್ ಡೆಕೋರೇಟ್ಸ್ ಫ್ರಮ್ ಮೆನಿ ಯೂನಿವರ್ಸಿಟೀಸ್, ರೋಲ್ ಆಫ್ ಕೌನ್ಸ್ ಆನರ್ ಇನ್ ಲಂಡನ್, ಸರ್ ಡಿಗ್ರಿ ಫ್ರಮ್ ದ ಬ್ರಿಟಿಷ್ ಗೌರ್ಮೆಂಟ್, ದುರ್ಗಾಪ್ರಸಾದ್ ಕೈತಾನ್ ಗೋಲ್ಡ್ ಮೆಡಲ್ ಫ್ರಮ್ ದ ರಾಯಲ್ ಏಷ್ಯಟಿಕ್ ಸೊಸೈಟಿ ಆಫ್ ಬೆಂಗಾಲ್. ವೇರ್ ಆಲ್ ಅವಾರ್ಡ್ ಇ ವಾಸ್ ಅವಾರ್ಡೆಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಸ್ ಭಾರತ ರತ್ನ. ವಿಶ್ವೇಶ್ವರಯ್ಯ ಈಸ್ ಹೆವಿಲಿ ಇಂಟ್ರೆಸ್ಟೆಡ್ ಇನ್ ದ ಚಿಲ್ಡ್ರನ್ಸ್ ಎಜುಕೇಷನ್. ಹೂ ಆರ್ ದ ಚಿಲ್ಡ್ರನ್ ಆಫ್ ದೇರ್ ಕ್ಲೋಸೆಸ್ಟ್ ರಿಲೇಟಿವ್ಸ್? ಇಟ್ ವಾಸ್ ಕಸ್ಟ್ಯುಮರಿ ಫ್ರಮ್ ದೋಸ್ ಹೂ ಪಾಸ್ ದ ಎಕ್ಸಾಮ್ ಟು ಬಿ ಅವಾರ್ಡೆಡ್ 100 ರುಪೀಸ್. ಹೀಸ್ ಬ್ರದರ್ ಇನ್ ಲಾ ಹ್ಯಾಡ್ ಒನ್ಸ್ ಪಾಸ್ಡ್ ಇನ್ ದ ಫಸ್ಟ್ ರ್ಯಾಂಕ್. ಹಿ ಕೇಮ್ ಟು ಡಿನ್ನರ್ ಅಟ್ 8 o'clock ಆ್ಯಂಡ್ ಇನ್ವೈಟೆಡ್ ಹಿಮ್ ಟು ಗೋ ಆ್ಯಂಡ್ ಹ್ಯಾವ್ ಮೀಲ್. ಬಟ್ ದ ಬಾಯ್ ಅರೈವ್ಡ್ ಅಟ್ ದ ಬೆಂಗ್ಳೂರ್ ಡೌನ್ ಟೌನ್ ಫಾರ್ ಫನ್ ಆ್ಯಂಡ್ 45 ಮಿನಿಟ್ಸ್ ಲೇಟ್. ಬೈ ದಟ್ ಟೈಮ್ ವಿಶ್ವೇಶ್ವರಯ್ಯ ಹ್ಯಾಡ್ ಫಿನಿಶ್ಡ್ ಹೀಸ್ ಮೀಲ್. ಹಿ ಟೋಲ್ಡ್ ದ ಬಾಯ್ ಟು ಫಿನಿಶ್ ಹೀಸ್ ಮೀಲ್ ಆ್ಯಂಡ್ ಲುಕ್ ಅಟ್ ಹಿಮ್ಸೆಲ್ಫ್. ದ ಬಾಯ್ ಫಿನಿಶ್ಡ್ ಹೀಸ್ ಮೀಲ್ ಆ್ಯಂಡ್ ಕಮ್ ಟು ಗ್ರ್ಯಾಂಡ್ ಪಾಸ್ ರೂಮ್. ದೇ ಗೇವ್ ಹಿಮ್
an envelope. The boy looks at the envelope, which is only 25 rupees. The boy was disappointed. Vishweshwaraya said, "You have come 45 minutes late, so 3/4 of the money has been reduced. Remember, time is money." It became a lesson in the boy's life. Saryam Vishweshwaraya, it is the pure and clean life of every work. Saryam Vishweshwaraya ravarige dorethantaha prashastigalanna nodona makkale iga. ಒಂದೇದು ಲಂಡನ್ನಲ್ಲಿ ರೋಲ್ ಆಫ್ ಕೌನ್ಸಲಿಂಗ್ ಗೌರವ, ಲಂಡನ್ನಲ್ಲಿ ಇವರಿಗೆ ರೋಲ್ ಆಫ್ ಕೌನ್ಸಲಿಂಗ್ ಗೌರವ ದೊರಕಿತು. ಅದೇ ರೀತಿ ಬ್ರಿಟಿಷ್ ಸರ್ಕಾರದಿಂದ ಸರ್ ಪದವಿ ದೊರೆಯಿತು. ನಾವು ಕರಿತೀವಲ್ವ ಸರ್ ಎಂ ವಿಶ್ವೇಶ್ವರಯ್ಯ ಅಂತ. ಮೊದಲಿಗೆ ಸರ್ ಪದವಿಯನ್ನು ಕೊಟ್ಟವರು ಬ್ರಿಟಿಷ್ ಸರ್ಕಾರದವರು. ಅದೇ ರೀತಿ ಬಂಗಾಳದ ರಾಯಲ್ ಏಷ್ಯಟಿಕ್ ಸೊಸೈಟಿಯಿಂದ ದುರ್ಗಾಪ್ರಸಾದ್ ಕೈತಾನ್ ಸುವರ್ಣ ಪದಕ ಅಂದರೆ ಗೋಲ್ಡ್ ಮೆಡಲನ್ನು ಕೊಟ್ಟರು. ಯಾರು? ಬಂಗಾಳದ ರಾಯಲ್ ಏಷ್ಯಟಿಕ್ ಸೊಸೈಟಿ, ಬಂಗಾಳದಲ್ಲಿರುವಂತಹ ರಾಯಲ್ ಏಷ್ಯಟಿಕ್ ಸೊಸೈಟಿಯಿಂದ ಇವರಿಗೆ ದುರ್ಗಾಪ್ರಸಾದ್ ಕೈತಾನ್ ಸುವರ್ಣ ಪದಕ ದೊರೆಯಿತು. ಮುಂದಿನ ದಿನಗಳಲ್ಲಿ ಭಾರತದ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ಇವರಿಗೆ ಕೊಡ್ತು. ಯಾರಿಗೆ? ಸರ್ ಎಂ ವಿಶ್ವೇಶ್ವರಯ್ಯರಿಗೆ. ಇದು ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ಮಕ್ಕಳೇ. ಸರ್ ಎಂ ವಿಶ್ವೇಶ್ವರಯ್ಯವರಿಗೆ ಒಂದು ಹವ್ಯಾಸ ಇಟ್ಕೊಂಡಿದ್ರು. ಏನು ಹವ್ಯಾಸ ಅಂದರೆ, SSLC ಪರೀಕ್ಷೆಯಲ್ಲಿ ಪಾಸಾಗುವವರಿಗೆ 100 ರೂಪಾಯಿ ಬಹುಮಾನ ಕೊಡ್ತಿದ್ದರು. ಯಾರಿಗೆ? ಅವರ ಹತ್ತಿರದ ಸಂಬಂಧಿಕರಿಗೆ. ಒಂದು ದಿನ ಇವರ ಸೋದರ ಮೊಮ್ಮಗ ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿರ್ತಾನೆ. ಹಾಗಾಗಿ ಇವರು ಬಹುಮಾನ ಕೊಡ್ತೀನಿ ಅಂತೇಳಿ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಹುಡುಗನಿಗೆ, ಬಾಲಕನಿಗೆ ರಾತ್ರಿ 8 ಗಂಟೆಗೆ ಬರೋದಕ್ಕೆ ಹೇಳ್ತಾರೆ. ಈ ಬಾಲಕ ಆಯಿತು ಅಂಥೇಳಿ ಬೆಂಗಳೂರಿನಲ್ಲಿ ಮೋಜು ಮಸ್ತಿಯಿಂದ ಸುತ್ತಿ 45 ನಿಮಿಷ ತಡವಾಗಿ ಬರ್ತಾನೆ. ಯಾರೋ ಬಾಲಕ 45 ನಿಮಿಷ ತಡವಾಗಿ ಬಂದಾಗ, ಆಗ ಅಷ್ಟೊತ್ತಿಗೆ ಇವರು ಯಾರೋ ಸರ್ ಎಂ ವಿಶ್ವೇಶ್ವರಯ್ಯನವರು ತಮ್ಮ ಊಟವನ್ನು ಮುಗಿಸ್ಕೊಂಡಿರ್ತಾರೆ. ಈ ಬಂದಂತಹ ಬಾಲಕನಿಗೆ, ನೀನು ಊಟ ಮುಗಿಸ್ಕೊಂಡು ನನ್ನನ್ನು ಭೇಟಿಯಾಗು ಅಂತ ಹೇಳ್ತಾರೆ. ಅದೇ ರೀತಿ ಯಥಾಪ್ರಕಾರವಾಗಿ ಬಾಲಕ ಊಟ ಮುಗಿಸ್ಕೊಂಡು ಸರ್ ಎಂ ವಿಶ್ವೇಶ್ವರಯ್ಯನವರು ಇದ್ದಂತಹ ಕೋಣೆಗೆ ಹೋಗ್ತಾರೆ. ಆಗ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಲಕೋಟೆಯನ್ನು ಕೊಡ್ತಾರೆ. ಲಕೋಟೆ ಅಂದರೆ ಎನ್ವಲಪ್. ಆ ಎನ್ವಲಪ್ ಆ ಬಾಲಕ ತಗೊಳ್ತಾನೆ. ತಗೊಂಡಾಗ ಅದರಲ್ಲಿ ಕೇವಲ 25 ರೂಪಾಯಿಗಳು ಮಾತ್ರ ಇರುತ್ತೆ. ಆಗ ಬಾಲಕನಿಗೆ ನಿರಾಶೆ ಆಯಿತು, ದುಃಖ ಆಯಿತು. ಅಯ್ಯೋ, 25 ರೂಪಾಯಿ ಕೊಡ್ತಾ ಇದ್ದಾರೆ, 75 ರೂಪಾಯಿ ಕೊಟ್ಟಿಲ್ಲ, 100 ರೂಪಾಯಿ ಕೊಟ್ಟಿಲ್ಲ ಅಂತೇಳಿ ನಿರಾಶೆ ಆಯಿತು ಅವರಿಗೆ. ಆಗ ಸರ್ ಎಂ ವಿಶ್ವೇಶ್ವರಯ್ಯರವರು ಆ ಬಾಲಕನಿಗೆ ಹೇಳ್ತಾರೆ, ಬಾಲಕ, ನೀನು 45 ನಿಮಿಷ ತಡವಾಗಿ ಬಂದೆ, ಹಾಗಾಗಿ 3 ಭಾಗದ ಹಣವನ್ನು ನಾನು ತೆಗೆದುಕೊಂಡು 1 ಭಾಗದ ಹಣವನ್ನು ನಾನು ನಿನಗೆ ಕೊಟ್ಟಿದ್ದೇನೆ. ನೆನಪಿಟ್ಕೋ, ಕಾಲ ಎಂದರೆ ಹಣ, ಅಂದರೆ ಸಮಯ. ಈಗ ಇರುವಂಥ ಸಮಯ ಮತ್ತೆ ಬರುವುದಿಲ್ಲ. ಹಾಗಾಗಿ ಬಾಲಕನಿಗೆ ಹೇಳ್ತಾರೆ, ಕಾಲ ಎಂಬುದು ಹಣ ಇದ್ದಂಗೆ. ಆಗ ಬಾಲಕನ ಜೀವನದಲ್ಲಿ ಈ ಒಂದು ಸನ್ನಿವೇಶವನ್ನು ತಿಳಿದುಕೊಂಡಿದ್ದಾನೆ ಅವನು. ಓ, ಕಾಲ ಎಂದರೆ ಹಣ ಅಂಥೇಳಿ ಅವನು ಮನದಲ್ಲಿ ತಿಳಿದುಕೊಳ್ತಾನೆ. ಇದು ಈ ಭಾಗದ ಅರ್ಥ ಮಕ್ಕಳೇ. ಸರ್ ಎಂ ವಿ ಯವರದು ನಿಷ್ಕಳಂಕ ಪರಿಶುದ್ಧ ಜೀವನ. ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕೆಂಬುದು ಇವರ ಮನೋಧರ್ಮ. ಪೂರ್ವ ತಯಾರಿ ಇಲ್ಲದೆ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ. ಅರ್ಹತೆಗೆ ಬೆಲೆ
ಕೊಡಬೇಕೆಂಬುದು ಇವರ ಧ್ಯೇಯ. ದುಡಿದವರಿಗೆ ಪ್ರತಿಫಲ ದೊರೆಯಲೇಬೇಕು ಎಂಬುದು ಅವರ ಸಿದ್ಧಾಂತ. ಒಮ್ಮೆ ತಮ್ಮ ಕಾರ್ಯದರ್ಶಿಗಳೊಂದಿಗೆ ಕನ್ಯಾಕುಮಾರಿಗೆ ಪ್ರವಾಸ ಹೊರಟಿದ್ದರು. ಕಾರ್ಯದರ್ಶಿ ಅಲ್ಲಿನ ಸೌಂದರ್ಯವನ್ನು ಭಾವಾವೇಶದಿಂದ ವರ್ಣಿಸತೊಡಗಿದರು. ಸರ್ಯಂವಿಯವರು ನಿಟ್ಟುಸಿರು ಬಿಟ್ಟು ನೀವು ಕವಿಗಳಾಗಿಬಿಟ್ಟೀರಿ ಎಂದರು. ಜನಜೀವನದ ಕಷ್ಟ ಕಾರ್ಪಣ್ಯ ದಾರುಣ್ಯತೆಗಳನ್ನು ಕಂಡು ನೊಂದುಕೊಳ್ಳುತ್ತಿದ್ದ ಅವರು ನಿಸರ್ಗ ಸೌಂದರ್ಯವನ್ನು ಜನಜೀವನದಲ್ಲಿ ತರಬೇಕೆಂದು ಅಪೇಕ್ಷಿಸಿದರು. ಮಕ್ಕಳೇ, ವಿಶ್ವೇಶ್ವರಯ್ಯನವರ ಬದುಕೇ ಒಂದು ಆದರ್ಶ. ಅವರ ಬದುಕು ಅನುಸರಣೀಯ. ಅವರು 102 ವರ್ಷ ತುಂಬು ಜೀವನ ನಡೆಸಿದರು. ಸೆಪ್ಟೆಂಬರ್ 15, 1960 ಅವರಿಗೆ 100 ವರ್ಷ ತುಂಬಿದಾಗ ಇಡೀ ದೇಶವೇ ಅವರ ಶತಮಾನೋತ್ಸವವನ್ನು ಆಚರಿಸಿತು. ಆ ದಿನ ಸವಿ ನೆನಪಿಗಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 15 ಇಂಜಿನಿಯರ್ಗಳು ಇಂಜಿನಿಯರ್ಸ್ ಡೇ ಎಂಬುದಾಗಿ ಆಚರಿಸುತ್ತಾರೆ. ಇಂತಹ ಮಹಾನ್ ಚೇತನ ಕಾಯಕ ಯೋಗಿ ಏಪ್ರಿಲ್ 14, 1962 ಇಹಲೋಕ ತ್ಯಜಿಸಿದರು. ಅಖಂಡ ಭಾರತ ಅಂದು ಕಂಬನಿ ಗರೆಯಿತು. ಸರ್ ಎಂ ವಿ ಈಸ್ ಪ್ಯೂರ್ ಆ್ಯಂಡ್ ಪ್ಯೂರ್ ಲೈಫ್ ಈಸ್ ಟೆಂಪ್ರಮೆಂಟ್ ಟು ಮೇಕ್ ಎವ್ರಿ ವರ್ಕ್ ನೀಟ್ ವಾಸ್ ನೋ ವರ್ಕ್ ವಿಥೌಟ್ his intention to pay the price of merit. Their theory is that the rich should be rewarded. He once traveled to Kanyakumari with his secretaries. The secretary began to describe the beauty of it. Saryamvi let out a sigh and leave you as a poet. He was obsessed with the hard work and misery of people's life and wanted to bring the beauty of life to life. Children, the life of Vishveshwaraya is an ideal. His life is worth. He lived to be 102 years old. On September 15, 1960, as 100 years passed and the whole country celebrated their centenary to commemorate the day. Engineers celebrate September 15 as Engineers Day. On April 14, 1962, such a great spirit Kaya Yogi the world. The whole of India became a reality. Saryam Vishveshwarayyanavarudu nishkalanka andre yavade ondu manastapagalillade parishuddha jeevanavanna nadustha irthare. Ivaru ondu siddhantavanna alavadisikondirthare. ದುಡಿಯುವವರಿಗೆ ಪ್ರತಿಫಲ ದೊರೆಯಲೇಬೇಕು ಅಂಥೇಳಿ ಇವರ ಸಿದ್ಧಾಂತ ಇರುತ್ತದೆ. ಒಮ್ಮೆ ಇವರು ತನ್ನ ಕಾರ್ಯದರ್ಶಿಗಳೊಂದಿಗೆ ಕನ್ಯಾಕುಮಾರಿಗೆ ಪ್ರವಾಸ ಹೋಗಿರ್ತಾರೆ. ಆಗ ಆ ಕಾರ್ಯದರ್ಶಿಗಳು ಅಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಭಾವಾವೇಶದಿಂದ ಅಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಆಗ ಈ ವರ್ಣನೆಯನ್ನು ಮಾಡಿದಂತಹ ಕಾರ್ಯದರ್ಶಿಗಳನ್ನು ಸರ್ಯಂ ವಿಶ್ವೇಶ್ವರಯ್ಯನವರು ನೀವು ಕವಿಗಳಾಗ್ಬಿಟ್ಟಿದ್ದೀರಿ ಅಂತ ಹೇಳಿ ಹೊಗಳಿಕೆ ಮಾಡ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರು ಸೆಪ್ಟೆಂಬರ್ 15, 1960 ಇವರಿಗೆ  102 ವರ್ಷ ತುಂಬಿರುತ್ತೆ. ಇವರು 102 ವರ್ಷ ತುಂಬಿರುತ್ತೆ. ಆಗ ಇಡೀ ದೇಶವೇ ಶತಮಾನೋತ್ಸವ ದಿನ ಅಂಥೇಳಿ ಆಚರಣೆ ಮಾಡ್ತಾರೆ. ಅದೇ ರೀತಿ ಸೆಪ್ಟೆಂಬರ್ 15 ಇದರ ಸವಿ ನೆನಪಿಗಾಗಿ ಸೆಪ್ಟೆಂಬರ್ 15 ಇಂಜಿನಿಯರ್ಸ್ ಡೇ ಎಂದು ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ.
ತದನಂತರ ಏಪ್ರಿಲ್ 14 1962 ರಂದು ಇವರು ಇಹಲೋಕವನ್ನ ತ್ಯಜಿಸುತ್ತಾರೆ ಅಂದು ಅವರು ಮರಣವನ್ನ ಹೊಂದುತ್ತಾರೆ ಅಂದು ಇಡೀ ದೇಶವೇ ಅವರ ಮನಸ್ಸು ಶಾಂತಿಗೆ ಒಂದೆರಡು ನಿಮಿಷಗಳ ಕಾಲ ಸ್ತಬ್ಧವಾಗಿಬಿಡುತ್ತೆ ದೇಶ ಇದು ಈ ಪಾಠದ ಅರ್ಥ ಮಕ್ಕಳೇ ಚಿಲ್ಡ್ರನ್ ಐ ಹೋಪ್ ದಿಸ್ ಚಾಪ್ಟರ್ ಇಸ್ ಕ್ಲಿಯರ್ ಟು ಯು ವಿಲ್ ಸೀ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬೈ